ಜಾನಪದ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಚಾಮರಾಜನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಿನ್ನೆ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. 34 ಮಂದಿ ಜಾನಪದ ಕಲಾವಿದರಿಗೆ ಜಾನಪದ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜಾನಪದ ಅಕಾಡೆಮಿ ಅಧ್ಯಕ್ಷೆ ಜ್ಯೋತಿ ಮಂಜಮ್ಮ, ಚಾಮರಾಜನಗರವು ಜಾನಪದ ಕಲೆಯ ತವರೂರಾಗಿದ್ದು ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಜಾನಪದ ಹಾಡುಗಳಲ್ಲಿಯೇ ಕಟ್ಟಿಕೊಟ್ಟಿರುವ ದೊಡ್ಡ ಪರಂಪರೆ ಜಾನಪದ ಹಾಡುಗಳಲ್ಲಿ ಕಾಣಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್, ಜ್ಯೋತಿ ಮಂಜಮ್ಮ ಅವರದ್ದು ಸಾಹಸಮಯ ಬದುಕಾಗಿದ್ದು ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವುದು ಸಂತಸದ ಸಂಗತಿ ಎಂದರು. ಮೇರು ಸದೃಶ ವ್ಯಕ್ತಿಯಾಗಿ ಬೆಳೆದಿದ್ದಾರಲ್ಲ, ಅಂತ ಕಲಾವಿದರು ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಸೊ ಎಲ್ಲ ಕಲಾವಿದರಿಗೆ ನಮ್ಮ ಜಿಲ್ಲೆಯ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತೆ ಬರುವ ಒಂದು ತಿಂಗಳಲ್ಲಿ ಮಂಜಮ್ಮ ಜ್ಯೋತಿಯವರು ಇವತ್ತೇನೋ ಒಂದು ಆದೇಶವನ್ನು ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ತಾವು ಇನ್ನೊಂದು ಸಲ ಚಾಮರಾಜನಗರ ಜಿಲ್ಲೆಗೆ ಬಂದಾಗ ನಿಮ್ಮನ್ನು ಕಲೆಗಳ ಬೀಡು ಚಾಮರಾಜನಗರ ಜಿಲ್ಲೆ ಸ್ವಾಗತಿಸುತ್ತೆ ಹೇಳ್ತಾ. ಕಾರ್ಯಕ್ರಮಕ್ಕೂ ಮುನ್ನ ಜಾನಪದ ಕಲಾವಿದರನ್ನು ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ಕರೆದೊಯ್ಯಲಾಯಿತು. ಮೆರವಣಿಗೆಯಲ್ಲಿ ನಾದಸ್ವರ, ಗೊರವರ ಕುಣಿತ, ಕಂಸಾಳೆ, ವೀರಗಾಸೆ, ಹುಲಿವೇಷ, ಡೊಳ್ಳು ಕುಣಿತ ಸೇರಿದಂತೆ ನಾನಾ ಕಲೆಗಳು ಜನಮನ ಸೂರೆಗೊಂಡವು. ಮೆರವಣಿಗೆಯಲ್ಲಿ ಸಿ ಪುಟ್ಟರಂಗಶೆಟ್ಟಿ, ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಪಾಲ್ಗೊಂಡಿದ್ದರು.